ಪೆಬಲ್ಸ್ ಕನ್ನಡ ಅನ್ನದಾತ ಪದ್ಯದ ಭಾಷಾಭ್ಯಾಸ ನೋಡೋಣ. ಅಭ್ಯಾಸ ಕಾರ್ಯಗಳನ್ನ ಮೊದಲಿಗೆ ಪದಗಳ ಅರ್ಥ ನೋಡಿ. ಅನ್ನ ಅಂದ್ರೆ ಆಹಾರ, ತ್ಯಾಗಿ ಅಂದ್ರೆ ವಿರಾಗಿ, ತ್ಯಾಗವನ್ನ ಮಾಡ್ತಕ್ಕಂಥವನು. ದಾತ ಅಂದ್ರೆ ದಾನಿ ಅಥವಾ ಕೊಡುವವನು, ನೀಡ್ತಕ್ಕಂಥವನು. ನಾಡ ಅಂದ್ರೆ ಪ್ರಾಂತ್ಯ, ಸಂಸ್ಥಾನ, ದೇಶ. ಹೊಲ ಅಂದ್ರೆ ಜಮೀನು, ಕೃಷಿ ಭೂಮಿ. ಅನ್ನದಾತ ಅಂದ್ರೆ ರೈತ. ದವಸ ಧಾನ್ಯ ಅಂದ್ರೆ ಆಹಾರ ಪದಾರ್ಥಗಳು. ದುಡಿ ಅಂದ್ರೆ ಕೆಲಸ ಮಾಡು ಅಂತ. ಸಹಿಸು ಅಂದ್ರೆ ತಾಳಿಕೊಳ್ಳು, ಸೊ ಸೈರಹಿಸು ಅಂತ ಇನ್ನೊಂದು ಅರ್ಥ. ಬೇಗೆ ಅಂದ್ರೆ ಉರಿ ಅಥವಾ ಉಷ್ಣತೆ. ಈಗ ಇನ್ನೊಂದು ಎರಡನೇದು ನೋಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ ಹೀಗಿದೆ, ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ರೈತನನ್ನ ಅನ್ನದಾತ ಎಂದು ಕರೆಯಲಾಗುತ್ತದೆ. ರೈತನನ್ನು ಅನ್ನದಾತ ಎಂದು ಕರೆಯಲಾಗುತ್ತದೆ. ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ, ರೈತನನ್ನ ಅನ್ನದಾತ ಎಂದು ಏಕೆ ಕರೆಯಲಾಗುತ್ತದೆ? ಯಾಕಂತಂದ್ರೆ ಅನ್ನವನ್ನ ಆಹಾರವನ್ನ ನಾಡಿಗೆ ಹಂಚುತ್ತಾನೆ. ಸೊ ಅವನೇ ಬೆಳೆದು ಬೆಳೆಯನ್ನ ಬೆಳೆದು ನಾಡಿಗೆ ಹಂಚುವುದರಿಂದ ಹಂಚುವುದರಿಂದ ರೈತನನ್ನ ಅನ್ನದಾತ ಅಂತ ಕರೀತೀವಿ. ಮೂರನೇ ಪ್ರಶ್ನೆ, ಅನ್ನದಾತ ಎಲ್ಲಿ ದುಡಿಯುವನು? ಅನ್ನದಾತ ಹೊಲದಲ್ಲಿ ದುಡಿಯುವನು. ಹೊಲದಲ್ಲಿ ದುಡಿಯುವನು, ದುಡಿಯುವನು. ಮತ್ತೊಮ್ಮೆ ನೋಡಿ ಪದಗಳ ಅರ್ಥ. ಅನ್ನ ಆಹಾರ, ತ್ಯಾಗಿ ವಿರಾಗಿ ತ್ಯಾಗ ಮಾಡುವವ, ಧಾತ ದಾನಿ ಕೊಡುವವ, ನಾಡ ಪ್ರಾಂತ್ಯ ಸಂಸ್ಥಾನ, ಹೊಲ ಜಮೀನು, ಅನ್ನದಾತ ರೈತ, ದವಸ ಧಾನ್ಯ ಆಹಾರ ಪದಾರ್ಥಗಳು, ದುಡಿ ಕೆಲಸ ಮಾಡು, ಸಹಿಸು ತಾಳಿಕೊಳ್ಳು ಸಹಿಸು, ಸೈರೈಸು ಇನ್ನೊಂದರ್ಥ, ಬೇಗೆ ಉರಿ ಉಷ್ಣತೆ ಸೈರೈಸು ಅಂತ, ಇನ್ನು ಸೆಕೆಂಡ್, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ರೈತನನ್ನ ಅನ್ನದಾತ ಎಂದು ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ, ರೈತನನ್ನು ಅನ್ನದಾತ ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ, ತಾನೇ ಬೆಳೆಯನ್ನು ಬೆಳೆದು ನಾಡಿಗೆ ಹಂಚುವುದರಿಂದ ರೈತನನ್ನ ಅನ್ನದಾತ ಅಂತ ಕರೆಯುತ್ತೇವೆ. ಮೂರನೇದು, ಅನ್ನದಾತ ಎಲ್ಲಿ ದುಡಿಯುವನು? ಉತ್ತರ, ಅನ್ನದಾತ ಹೊಲದಲ್ಲಿ ದುಡಿಯುವನು. ನಾಲ್ಕನೇ ಪ್ರಶ್ನೆ, ಅನ್ನದಾತನು ದವಸ ಧಾನ್ಯಗಳನ್ನ ಯಾರಿಗಾಗಿ ಬೆಳೆಯುವನು? ಯಾರಿಗೆ ಅಂದ್ರೆ ನಾಡ ಜನರಿಗೆ. ಉತ್ತರ, ಅನ್ನದಾತ ದವಸ ಧಾನ್ಯಗಳನ್ನ
ದವಸ ಧಾನ್ಯಗಳನ್ನು ನಾಳೆ ಜನರಿಗೆ ನಾಡ ಜನರಿಗಾಗಿ ಬೆಳೆಯುವನು. ಐದನೇದು, ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ, ಅಂದರೆ ಮಳೆ, ಗುಡುಗು, ಚಳಿ. ಅನ್ನದಾತನು ಮಳೆ, ಗುಡುಗು, ಚಳಿ, ಬೇಸಿಗೆಯ ಬೇಗೆಯ ಕಷ್ಟಗಳನ್ನು ಸಹಿಸುತ್ತಾನೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ರೈತನು ದೇವರಿಂದ ಪಡೆದ ವರ ಯಾವುದು? ಯಾವುದು ಅಂತಂದ್ರೆ ಗಟ್ಟಿ ದೇಹ ಮತ್ತು ಮನಸ್ಸು. ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ಮನಸ್ಸು. ಮನಸ್ಸನ್ನು ವರವಾಗಿ ಪಡೆದ ಇನ್ನು ಎರಡನೇ ಪ್ರಶ್ನೆ, ಅನ್ನದಾತನ ಗೆಳೆಯರು ಯಾರು? ಎರಡು ಎತ್ತುಗಳು ಅನ್ನದಾತನ ಗೆಳೆಯರು. ಎರಡು ಎತ್ತುಗಳು ಅನ್ನದಾತನ ಗೆಳೆಯರು. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ. ಸತ್ಯಾರ್ಥಿ. ಮತ್ತೊಮ್ಮೆ ನೋಡಿ ನಾಲ್ಕನೇ ಪ್ರಶ್ನೆ, ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು? ಉತ್ತರ, ಅನ್ನದಾತ ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು. ಐದನೇ ಪ್ರಶ್ನೆ, ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ? ಉತ್ತರ, ಅನ್ನದಾತನು ಮಳೆ, ಗುಡುಗು, ಚಳಿ, ಬೇಸಿಗೆ, ಆ ಬೇಗೆಯನ್ನು ಕಷ್ಟಗಳನ್ನು ಸಹಿಸುತ್ತಾನೆ. ಆರನೇದು, ರೈತನು ದೇವರಿಂದ ಪಡೆದ ವರ ಯಾವುದು? ಉತ್ತರ, ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ಮನಸ್ಸನ್ನು ವರವಾಗಿ ಪಡೆದನು. ಏಳನೇದು, ಅನ್ನದಾತನ ಗೆಳೆಯರು ಯಾರು? ಎರಡು ಎತ್ತುಗಳು ಅನ್ನದಾತನ ಗೆಳೆಯರು. ಎಂಟನೇ ಪ್ರಶ್ನೆ, ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ಉತ್ತರ, ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ. ಥರ್ಡ್ ಮೇನ್, ಭಾಷಾಭ್ಯಾಸದಲ್ಲಿ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗ್. ಇದು ಆ ಪಟ್ಟಿ, ಇದು ಬಾ ಪಟ್ಟಿ, ಎರಡಕ್ಕೂ ಮ್ಯಾಚ್ ನೋಡೋಣ. ಫಸ್ಟ್ ಒನ್, ಅನ್ನದಾತ ಮಳೆ, ಚಳಿ, ಹಿಗ್ಗು, ದವಸ ಧಾನ್ಯ, ಕುಗ್ಗು, ರೈತ, ಗುಡುಗು, ನಡುಗು. ಈಗ ಅನ್ನದಾತ ಅಂತ ಯಾರನ್ನು ಕರಿತೀವಿ? ರೈತ. ಅನ್ನದಾತ ರೈತ.
ಮಳೆ, ಮಳೆ ಬರುವಾಗ ರಿಲೇಟೆಡ್ ವರ್ಡ್ ಯಾವ್ದಿರುತ್ತೆ? ಗುಡುಗು. ಗುಡುಗು ಮತ್ತು ಮಳೆ ಬರುತ್ತೆ. ಚಳಿ ಬಂದಾಗ ಏನಾಗುತ್ತೆ? ನಡುಕ ಶುರುವಾಗುತ್ತೆ. ಸೊ ನಡುಗು, ಚಳಿ ನಡುಗು. ನೆಕ್ಸ್ಟ್ ಹಿಗ್ಗು. ಹಿಗ್ಗು ಅಂದ್ರೆ ಕುಗ್ಗು. ಹಿಗ್ಗು ಕುಗ್ಗು, ಹಿಗ್ಗು ಕುಗ್ಗು. ದವಸ ಧಾನ್ಯಗಳು, ದವಸ ಧಾನ್ಯ. ದವಸ ಧಾನ್ಯ. ಸೊ ಮತ್ತೊಮ್ಮೆ ನೋಡಿ, ಒಂದಿಸಿ ಬರೆಯಿರಿ. ಆ ಪಟ್ಟಿ ಇದು ಬಾ ಪಟ್ಟಿ. ಅನ್ನದಾತ ರೈತ, ಮಳೆ ಗುಡುಗು, ಚಳಿ ನಡುಗು, ಹಿಗ್ಗು ಕುಗ್ಗು, ದವಸ ಧಾನ್ಯ. ಪೆಬಲ್ಸ್ ಕನ್ನಡ.